ಮತ್ತೆ ಬೇಸಿಕ್ ಟುಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಗೆ ಸ್ವಾಗತ ವ್ಯವರ್ಸ್ ಇವತ್ತಿನ ಒಂದು ವಿಡಿಯೋ ಗೂಗಲ್ ಮ್ಯಾಪ್ ಅಲ್ಲಿ ನಮ್ಮ ಲೊಕೇಶನ್ ನ ಅಥವಾ ನಮ್ಮ ಅಡ್ರೆಸ್ ಅಥವಾ ನಮ್ಮ ಆಫೀಸ್ ಸ್ಕೂಲ್ ಅಥವಾ ಒಂದು ಯಾವುದೇ ನಮ್ಮ ಸ್ಟೋರ್ ಹೆಸರನ್ನ ಅಥವಾ ಸ್ಟೋರ್ ಲೊಕೇಶನ್ ಅನ್ನು ಯಾವ ರೀತಿ ಆಡ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪೇನ್ ಮಾಡ್ತೀನಿ ಈ ಥರ ಎಲ್ಲ ಮುಂದಿನ ಟೆಕ್ನಿಕಲ್ ರಿಲೇಟೆಡ್ ಟ್ಯುಟೋರಿಯಲ್ಸ್ ರಿಲೇಟೆಡ್ ಆಪ್ಸ್ ರಿಲೇಟೆಡ್ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಅದನ್ನು ಪ್ರೆಸ್ ಮಾಡೋದ್ರ ಮೂಲಕ ನಾವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಬಹುದು ಮತ್ತೆ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಇದೆ ಅಲ್ಲಿ ಲೈಕ್ ಮತ್ತೆ ಫಾಲೋ ಮಾಡೋದ್ರ ಸಹ ಮೂಲಕ ಸಹ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಹುದು ಇವಾಗ ಫಸ್ಟ್ ನಿಮ್ಮ ಗೂಗಲಲ್ಲಿ ಅಲ್ಲಿ ನಿಮ್ಮ ಒಂದು ಮೊಬೈಲ್ ಒಳಗಡೆ ಗೂಗಲ್ ಮ್ಯಾಪ್ ಇರುತ್ತೆ ಅದನ್ನು ಓಪನ್ ಮಾಡಿ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ ಸೊ ಅದು ಫಸ್ಟ್ ಸರ್ಚ್ ಆಗ್ತಾ ಇರುತ್ತೆ ಜಿ ಪಿ ಎಸ್ ಆನಾಗಿ ನಿಮ್ಗೆ ಇನ್ ಕೇಸ್ ಸ್ವಲ್ಪ ಸಿಗ್ನಲ್ಸ್ ವೀಕ್ ಇದ್ದಾಗ ಈ ಥರ ತೋರಿಸುತ್ತೆ ಇಲ್ಲಾಂದರೆ ಇಮ್ಮಿಡಿಯೇಟಾಗಿ ನಿಮಗೆ ಗೂಗಲ್ ಮ್ಯಾಪ್ನ ಒಂದು ಇಲ್ಲಿ ಹೋಗುತ್ತೆ ಸಪೋಸ್ ಬಂದಿಲ್ಲ ಅಂದರೆ ಈ ನಾವಿಗೇಷನ್ ಬಟನ್ ಪ್ರೆಸ್ ಮಾಡಿ ತೊಗೊಳುತ್ತೆ ಓಕೆ ಈಗ ನಮ್ಮ ನಾನು ಎಲ್ಲಿದ್ದೀನಿ ಅನ್ನೋ ಆ್ಯಕ್ಚುಯಲ್ ಪೊಸಿಷನ್ ಅದು ನಿಮಗೆ ಬಂತು ನಾವು ಯಾವ ಥರ ಈಗ ಆಡ್ ಮಾಡ್ತಾ ಇದ್ದೀವಿ ಅಂದರೆ ನೋಡಿ ಈಗ ನಾನು ಈ ಥರ ಸ್ಕ್ರಾಲ್ ಮಾಡಿ ನೋಡಿದಾಗ ಇಲ್ಲೊಂದು ಸುರ್ಜಿಕರ್ ಸ್ಕಿಲ್ ನೆಟ್ವರ್ಕ್ ಅಂತ ಇದೆ ಇಲ್ಲಿ ಕೆ ಎಲ್ ಇ ಮೀಡಿಯಂ ಸ್ಕೂಲ್ ಅಂತ ಇದೆ ಆಮೇಲೆ ಆ ಇಲ್ಲಿ ವಿಬ್ ಫುಡ್ಸ್ ಅಂತ ಇದೆ ಇಲ್ಲಿ ಮಲ್ಯ ಸ್ನಾಕ್ಸ್ ಅಂತ ಮಲ್ಲಯ ಸ್ನಾಕ್ಸ್ ಸ್ನ್ಯಾಕ್ಸ್ ಅಂತ ಇದೆ ಸೊ ಈ ತರ ನಿಮ್ಮ ಒಂದು ಆಫೀಸ್ ಅಡ್ರೆಸ್ ಅಥವಾ ನಿಮ್ಮ ಒಂದು ಸ್ಟೋರ್ ಅಡ್ರೆಸ್ಸು ಅಥವಾ ನಿಮ್ಮ ಒಂದು ಸ್ಕೂಲು ಯಾವುದೇ ಇರಲಿ ಈ ತರ ನಿಮ್ಮ ಅಡ್ರೆಸ್ನ ಇಲ್ಲಿ ನಾವು ಯಾವ ತರ ಆಡ್ ಮಾಡ್ಬೋದು ಸೊ ಇದು ಆಡ್ ಮಾಡೋದ್ರಿಂದ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಮಾಡೋಕೆ ಚಾನ್ಸಸ್ ಇರುತ್ತೆ ಯಾವ ಥರ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟ್ ಈ ಬಟನ್ ಪ್ರೆಸ್ ಮಾಡಿದಾಗ ನೀವು ಆಕ್ಚುಲಿ ಎಲ್ಲಿದ್ದೀರಾ ಅಂತ ಪಿಕ್ ಆಗುತ್ತೆ ಅದಾದ್ಮೇಲೆ ನೀವು ಬೇಕಾದ್ರೆ ನಿಮ್ಗೆ ಆಕ್ಯುರೇಟ್ ಬೇಕಂದ್ರೆ ಅದು ತೊಗೊಂಡಿಲ್ಲ ಅಂದರೆ ಸ್ವಲ್ಪ ನೀವು ಸ್ಕಾಲ್ ಮಾಡಿ ಈ ಥರ ಟ್ಯಾಪ್ ಮಾಡೋದ್ರ ಮೂಲಕ ನೀವು ಎಲ್ಲಿದ್ದೀರಾ ಆ ಪೊಸಿಷನ್ನ ನಾವು ಪಿಕ್ ಮಾಡ್ಬೋದು ಓಕೆ ನೋಡಿ ಎಷ್ಟು ಜೂಮ್ ಆಗುತ್ತೆ ಅಷ್ಟು ತೊಗೊಳ್ಳಿ ಅಥವಾ ನಿಮ್ಗೆ ಎಲ್ಲಿದೆ ಅಂತ ಆಕ್ಯುರೇಟ್ ಸಿಕ್ಕಿದ ನಂತರ ವಾಪಸ್ಸು ಅದೇ ಪೊಸಿಷನ್ಗೆ ಬನ್ನಿ ಈಗ ನೆಕ್ಸ್ಟ್ ಇಲ್ಲಿ ಲೆಫ್ಟ್ ಸೈಡು ಮೂರು ಲೈನ್ಸ್ ಇದೆ ಅಲ್ಲ ಮೆನು ಬೈಟಮ್ ಅಲ್ಲಿ ಬನ್ನಿ ಅಲ್ಲಿ ಬಂದ ತಕ್ಷಣ ನಿಮ್ಗೆ ಕೆಳಗಡೆ ಬಂದರೆ ಆಡೆ ಮಿಸ್ಸಿಂಗ್ ಪ್ಲೇಸ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಫಸ್ಟ್ ನೇಮ್ ಕೊಡಿ ನಾನೀಗ ಒಂದು ಸ್ಯಾಂಪಲ್ ಅಂತ ಕೊಡ್ತಾ ಇದ್ದೀನಿ ನೀವು ನಿಮ್ಮ ಆಫೀಸ್ ನಿಮ್ದೇನು ಕಂಪ್ನಿ ಇದೆಯಾ ಅಥವಾ ಆಫೀಸ್ ಇದೆಯಾ ಸ್ಕೂಲ್ ಇದೆ ಅದರದ್ದು ಕ್ಲಿಕ್ ಮಾಡಿ ಅಡ್ರೆಸ್ ಬೇಕಲ್ವಾ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಮಾಡುತ್ತೆ ಸರ್ಚ್ ಮಾಡ್ಬೋದು ಇಲ್ಲಾಂದರೆ ನೀವು ಡೈರೆಕ್ಟ್ ಸರ್ಚ್ ಬಟನ್ ಕೊಡೋದ್ರ ಬದಲು ಮ್ಯಾಪ್ ಮೇಲೆ ಲೊಕೇಶನ್ ಕ್ಲಿಕ್ ಮಾಡಿದ್ರು ಸಾಕು ತೊಗೊಳುತ್ತೆ ಓಕೆ ಆಕ್ಯುರೇಟ್ ನೀವು ಈಗ ಎಲ್ಲಿ ಎಲ್ಲಿ ಬೇಕು ನಿಮ್ಗೆ ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡಿ ಈ ಥರ ಟ್ಯಾಪ್ ಮಾಡಬೇಕು ನೋಡಿ ಟ್ಯಾಪ್ ಮಾಡಿದಾಗ ರೆಡ್ ಬಟನು ನಿಮ್ಗೆ ಯಾವ ಏರಿಯಾ ಬೇಕೋ ಅದು ಬರುತ್ತೆ ನೀವು ಅಕ್ಯುರೇಟ್ ಆಗಿ ನೋಡ್ಬಿಟ್ಟು ನಿಮ್ಮ ಮನೆ ಅಥವಾ ನಿಮ್ಮ ಆಫೀಸ್ ನೀವು ಯಾವ್ದು ತಗೋಬೇಕು ಆ ಲೊಕೇಶನ್ ಮನೆ ತರ ಒಂದ್ಸರಿ ಟ್ಯಾಪ್ ಮಾಡಿದಾಗ ತಗೊಳುತ್ತೆ ಅದನ್ನು ನೀವು ಸ್ಕ್ರಾಲ್ ಮಾಡೋದ್ರ ಮೂಲಕ ಸಹ ಅದನ್ನು ಆಕ್ಯುರೇಟ್ ಮಾಡ್ಕೊಬೋದು ಇದಿಷ್ಟು ಆದ್ಮೇಲೆ ಡನ್ ಅಂತ ಕೊಡಿ ನಿಮ್ಮ ಅಡ್ರೆಸ್ ಸೆಲೆಕ್ಷನ್ ಆದ್ಮೇಲೆ ಆಟೋಮೆಟಿಕ್ಲಿ ಅದು ಅಂಚಟಗಿರಿ ಕರ್ನಾಟಕ ಅಂತ ಒಂದು ಪೊಸಿಷನ್ ತಗೊಂತು ನೆಕ್ಸ್ಟ್ ಚೂಸ್ ಕ್ಯಾಟಗರಿ ಅಂತ ಇರುತ್ತೆ ಕ್ಯಾಟಗರಿ ಅಂದ್ರೆ ಏನೋ ಸ್ಕೂಲಾ ಆಫೀಸ ಹೋಮ ರೆಸ್ಟೋರೆಂಟಾ ಕೆಫೇನ ಶಾಪಿಂಗ್ ಸೆಂಟರ್ ಅಂತ ಇರುತ್ತೆ ನಾನೀಗ ಫಾರ್ ಎಕ್ಸಾಂಪಲ್ ಶಾಪಿಂಗ್ ಸೆಂಟರ್ ಅಂತ ಕೊಡ್ತೀನಿ ಓಕೆ ನೆಕ್ಸ್ಟು ಅಲ್ಲಿ ಫೋನು ಅವರ್ಸ್ ಎಲ್ಲ ಕೇಳುತ್ತೆ ಏನಿದು ಎಷ್ಟು ಎಷ್ಟು ದಿನ ನಿಮ್ಮ ಆಫೀಸ್ ಹತ್ರ ಇದು ಕೆಲಸ ಮಾಡುತ್ತೆ ಓಕೆ ಎಗೈನ್ ಸೆಲೆಕ್ಟ್ ಡೇಸ್ ಮಂಡೇ ಟ್ಯೂಸ್ಡೇ ವೆದ್ನೆಸ್ಟೇ ತರ್ಸ್ಡೇ ಫ್ರೈಡೆ ಸ್ಯಾಟರ್ಡೆ ಓಕೆ ನೆಕ್ಸ್ಟ್ ಎಷ್ಟು ಅವರ್ ಕೆಲಸ ಮಾಡುತ್ತೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ನೆಕ್ಸ್ಟ್ ಸಾಯಂಕಾಲ ಆರು ಗಂಟೆವರೆಗೂ ಅಂತ ಕೊಟ್ಟಿನಿ ಓಕೆ ನೈನ್ ಎ ಎಮ್ ಟು ಸಿಕ್ಸ್ ಎ ಸಿಕ್ಸ್ ಪಿ ಎಮ್ ಅಪ್ ಮಂಡೇ ಟು ಸ್ಯಾಟರ್ಡೆ ಓಕೆ ನೆಕ್ಸ್ಟ್ ಆಡೇ ಫೋರ್ಟ್ ಆಫ್ ಅವರ್ಸ್ ಅದು ಕೊಡ್ಬೋದು ಫೋಟೋ ಇದ್ರೆ ಫೋಟೋ ಇಲ್ಲಾಂದರೆ ಈ ಥರ ಡೈರೆಕ್ಟ್ ಆಗಿ ಫಿನಿಶ್ ಮಾಡ್ಬೋದು ಈಗ ಫಿನಿಶ್ಡ್ ಅಂತ ಕೊಟ್ಟೆ ಫಿನಿಶ್ಡ್ ಅಂತ ಕೊಟ್ಟಾಗ ಎಷ್ಟು ದಿನ ವರ್ಕ್ ಆಗುತ್ತೆ ಮತ್ತೆ ಟೈಮಿಂಗ್ಸ್ ಆಯಿತು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ನೀವು ಆಡ್ ಮಾಡ್ಬೋದು ನಿಮ್ಮ ವೆಬ್ಸೈಟ್ ಇದ್ರೆ ವೆಬ್ಸೈಟ್ ಆಡ್ಬೋದು ಇಲ್ಲಿ ನೀವು ಮಾಡ್ಬೋದು ಇಲ್ಲಿ ನಿಮ್ಮ ಫೋಟೋದು ಅಂದ್ರೆ ನಿಮ್ಮ ಆಫೀಸ್ದು ಅಥವಾ ನೀವು ಯಾವ್ದ್ರನ್ನ ಆಡ್ ಮಾಡಬೇಕು ಅಂತಿದ್ರೆ ಅದ್ರ ಲೊಕೇಶನ್ ಸಹ ಇಲ್ಲಿ ನೀವು ಫೋಟೋ ಅಂತ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮಾಡಿದ ಮಾಡಿದ ನಂತರ ಇಲ್ಲಿ ರೈಟ್ ಸೈಡ್ ನೀವು ಆಡೋ ಪ್ಲೇಸ್ ಪಕ್ಕ ಒಂದು ಆರೋಗ್ಯದ ಸಿಂಬಲ್ ತೋರಿಸ್ತಿದೆಯಲ್ಲ ಅದನ್ನ ಕ್ಲಿಕ್ ಮಾಡಿದ್ರೆ ಫಿನಿಶ್ ಅಂತ ಬರುತ್ತೆ ಅಂದರೆ ನೀವು ಇಷ್ಟು ಡೇಟಾನ ಈ ಒಂದು ಪರ್ಟಿಕ್ಯುಲರ್ ಜಿ ಪಿ ಎಸ್ ಪಾಯಿಂಟ್ಗೆ ಆ್ಯಡ್ ಮಾಡಿದೀರ ಅಂತ ಫೈನಲ್ ಆಗುತ್ತೆ ತಕ್ಷಣ ನಿಮಗೆ ಒಂದು ಗೂಗಲ್ ಕಡೆಯಿಂದ ಮೇಲ್ ಬರುತ್ತೆ ನಾವು ನಿಮ್ಮ ನೀವು ಮಾಡಿರೋ ಈ ಒಂದು ಪ್ಲೇಸ್ನ ರಿವ್ಯೂ ಮಾಡ್ತಾ ಇದ್ದೀವಿ ಅಂತ ಅವರು ಅವ್ರ ಡೇಟಾ ಬೇಸ್ ಪ್ರಕಾರ ಚೆಕ್ ಮಾಡ್ತಾರೆ ಕರೆಕ್ಟ್ ಇದೆ ಅಂತ ಹೇಳಿದ್ರೆ ತಕ್ಷಣ ನಿಮಗೆ ಅದನ್ನು ಆ್ಯಡ್ ಮಾಡ್ತಾರೆ ಇನ್ ಕೇಸ್ ಏನಾದ್ರು ಫಾಲ್ಟ್ಸ್ ಇದ್ರೆ ಇಮಿಡಿಯೇಟಾಗಿ ಅದನ್ನು ಸಹ ನಿಮಗೆ ಅವರು ಇಮೇಲ್ ಕಳಿಸೋದ್ರ ಮೂಲಕ ನಿಮಗೆ ತಿಳಿಸ್ತಾರೆ ಏನಾಗಿದೆ ಅಂತ ಓಕೆ ಇದು ಇದನ್ನು ಯೂಸ್ ಮಾಡಿಕೊಂಡು ನೀವು ಯಾರೇ ಆಗಲಿ ಆ ರೋಡಲ್ಲಿ ಹೋಗೋ ಹೋಗೋರು ಅಥವಾ ಆ ಜಿ ಪಿ ಎಸ್ ಯೂಸ್ ಮಾಡಿಕೊಂಡು ಆ ಏರಿಯಾ ಸರ್ಚ್ ಮಾಡ್ತಾ ಇದ್ರೆ ನಿಮ್ಮ ಆಫೀಸು ಅಥವಾ ನಿಮ್ಮ ಸ್ಕೂಲು ಅಥವಾ ನಿಮ್ಮ ಅಡ್ರೆಸ್ ಅಲ್ಲಿ ಲೊಕೇಟ್ ಆಗುತ್ತೆ ಕಾಣುತ್ತೆ ಇಂಥದ್ದಿದೆ ಅಂತ ಓಕೆ ಇದಿಷ್ಟು ಯೂಸ್ ಮಾಡಿಕೊಂಡು ನೀವು ಗೂಗಲ್ ಅಲ್ಲಿ ನಿಮ್ಮ ಒಂದು ಲೊಕೇಶನ್ ಅಡ್ರೆಸ್ಸು ಫೋನ್ ನಂಬರ್ ಮತ್ತೆ ಫೋಟೋನ ಆಡ್ ಮಾಡ್ಬೋದು ವಿವರ್ಸ್ ಇದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೆಳಗಡೆ ಲೈಕ್ ಬಟನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಮುಂದಿನ ಎಲ್ಲ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ನಬ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಕಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಫೇಸ್ಬುಕ್ ಪೇಜ್ ಇದೆ ಮತ್ತೆ ಟ್ವಿಟರ್ ಪೇಜ್ ಸಹ ನೀವು ಫಾಲೋ ಮಾಡೋದ್ರ ಮೂಲಕ ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಬಹುದು